ಜ್ಯೋತಿ ವೀಕ್ಷಕರಿಗೆ ನಮಸ್ಕಾರಗಳು. ಹುಬ್ಬಳ್ಳಿಯಲ್ಲಿ ನೇಹಾಳನ್ನು ಕೊಂದ ಫಯಾಜ್ ಆಗಿರಲಿ, ಉಡುಪಿಯಲ್ಲಿ ಐನಾಸ್ ಮತ್ತು ಆಕೆಯ ಕುಟುಂಬದ ನಾಲ್ವರನ್ನು ಬರ್ಬರವಾಗಿ ಹತ್ಯೆಗೈದ ಪ್ರವೀಣ್ ಆಗಿರಲಿ, ಮೊನ್ನೆಯಷ್ಟೇ ರುಕ್ಸಾನಳನ್ನು ಸುಟ್ಟು ಹಾಕಿದ ಪ್ರದೀಪ್ ಆಕಿರಲಿ, ಇವರು ಹಿಂದೂನೂ ಇದ್ದಾರೆ, ಮುಸಲ್ಮಾನರೂ ಇದ್ದಾರೆ. ಆದರೆ ನಾವು ಇವರ ಧರ್ಮದ ಆಧಾರದ ಮೇಲೆ ರಾಜಕೀಯ ಮಾಡ ಹೊರಟಿರುವುದು ಸರಿಯಿಲ್ಲ. ಈ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಅಂದರೆ ನಾವು ಕೊಲೆಗಿಡುಕರನ್ನು ವಿರೋಧಿಸೋಣ, ಅವರಿಗೆ ಶಿಕ್ಷೆಯಾಗಬೇಕೆಂದು ಆಗ್ರಹಿಸಿ ಕೋಲಾರ ನಗರದ ಮುಸ್ಲಿಂ ಮುಖಂಡರಾದ ಜುನೇದ್, ಮೊಹಮ್ಮದ್ ಅಲಿ, ತಬ್ರೇಜ್ ಇನ್ನೂ ಅನೇಕ ಯುವಕರು, ವಿದ್ಯಾರ್ಥಿಗಳು ಮಾಧ್ಯಮಗಳ ಮೂಲಕ ನ್ಯಾಯಾಂಗಗಳಿಗೆ ಒತ್ತಾಯಿಸಿದ್ದಾರೆ. ವರದಿ ಪರ್ವೀಜ್ ಅಹಮದ್. ದಿವಸ ಇದು ಏನು ಹೀರಾಮಠ್ ಕೊಲೆ ಆಗಿದೆ, ಈ ಫಯಾಜನನ್ನು ಗಲ್ಲಿ ಶಿಷ್ಯನ್ನು ಆಗಬೇಕಂತ ವಿನಂತಿಸಿದ್ದೇನೆ. ಮೊದಲನೇದಾಗಿ ಎಲ್ಲರಿಗೂ ನಾನು ನಮಸ್ಕಾರ, ಮತ್ತು ಎಲ್ಲರಿಗೂ ಈ ನಮ್ಮ ಎಲ್ಲ ಯುವಕರಿಗೆ ನಾನು ತುಂಬ ಧನ್ಯವಾದ ಅಂತ ಹೇಳ್ತೀನಿ. ಯಾಕೆಂದರೆ ಈ ಸಮಸ್ಯೆಯಲ್ಲಿ ಇವತ್ತು ಏನಾಗಿದೆ ಅಂದರೆ, ನಮ್ಮ ಭಾರತದಲ್ಲಿ ಬಹಳ ಕಡೆ ಬೇರೆ ಬೇರೆ ಪರಿಸ್ಥಿತಿಯಿಂದ ನಮ್ಮ ಯುವತಿಗಳು ಆಗಿರ್ಬೋದು ದೌರ್ಜನ್ಯಗಳು, ಕೊಲೆಗಳು ನಡೀತವೆ. ಅದರಲ್ಲಿ ಜಾತಿ ಭೇದ ಭಾವ ಧರ್ಮ ಅನ್ನೋದು ಯಾವುದು ಮಾತಿಲ್ಲ. ಯಾಕೆಂದರೆ ಇವಾಗ ಏನು ಹುಬ್ಳಿನಲ್ಲಿ ನೇಹಾ ಅವರ ಕೊಲೆ ಆಗಿದೆ, ಈ ಫಯಾಜ್ ಅಂತ ನೀಚ ಕಿರಿಯತ್ಯ ಏನೋ ಮಾಡಿದ್ದಾನೆ ಇವನು, ಇವನಿಗೂ ಕಠಿಣ ಶಿಕ್ಷೆ ಕ್ರಮ ತಗೊಳ್ಬೇಕು. ನಾವು ಸರ್ಕಾರಕ್ಕೂ ಒತ್ತಾಯ ಮಾಡ್ತೀವಿ, ಪೊಲೀಸ್ ಇಲಾಖೆಗೂ ಒತ್ತಾಯ ಮಾಡ್ತೀವಿ, ಮೇಲೆ ಅಧಿಕಾರಿಗೂ ಒತ್ತಾಯ ಮಾಡ್ತೀವಿ. ಇದೇ ಥರ ಇವಾಗ ಬೆಂಗಳೂರಿನಲ್ಲಿನೂ ಒಂದು ಘಟನೆ ನಡೆದಿದೆ. ಏನಂದರೆ ರುಕ್ಸಾನ ಅಂತ ಯುವತಿ ಮೇಲೆ ಇವನು ಪ್ರದೀಪ್ ಅಂತ ಯುವಕ, ಈ ಯುವಕ ಬಂದುಬಿಟ್ಟು ಕೊಲೆ ಮಾಡ್ತಾನೆ. ಇವನಿಗೂ ಕೂಡ ಶಿಕ್ಷೆ ಆಗಬೇಕು, ಇವನಿಗೂ ಗಲ್ಲು ಶಿಕ್ಷೆ ಆದರೆ ಇವನಿಗೂ ಕೂಡ ಗಲ್ಲು ಶಿಕ್ಷೆ ಆಗಬೇಕು. ಯಾಕೆಂದರೆ ಭಾರತದಲ್ಲಿ ಎಲ್ಲ ಪ್ರಜೆ ಒಂದೇ, ಎಲ್ಲ ಸಾಮಾನ್ಯವಾಗಿ ಒಂದೇ, ಇವರು ದೊಡ್ಡವರು ಅವರು ಚಿಕ್ಕವರು ಇಲ್ಲ, ಇಬ್ಬರಿಗೂ ಕಠಿಣವಾದ ಕ್ರಮ. ಏನು ತೊಗೊಳ್ತಿರೋ ಕ್ರಮ, ನೀವು ಗಲ್ಲು ಶಿಕ್ಷೆ ಮಾಡಿದ್ರೂ ಇಬ್ಬರಿಗೂ ಗಲ್ಲಿಗೆ ಏರಿಸಿ. ಇದೇ ಥರ ನಾನು ಹೇಳ್ತಾ ಈ ಸಮಾಜದಲ್ಲಿ ನಾವೆಲ್ಲರೂ ಒಂದಾಗಿ ಶಾಂತಿಯುತವಾಗಿ ಇರಬೇಕು, ಈ ಥರ ಹೇಳಿ ನಮ್ಮ ಎಲ್ಲ ಯುವಕರಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಈ ಸಮಸ್ಯೆ ಬಗ್ಗೆ ಕಠಿಣವಾದ ಕ್ರಮವನ್ನು ತಗೊಳ್ಬೇಕು ಅಂತ ಹೇಳಿ ನನ್ನ ಮಾತನ್ನು ನಾನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಿದೆ, ನೇಹಾವನ್ನು ಕೊಲೆಗೈದ ಆರೋಪಿ ಫಯಾಜ್ ಅನ್ನೋವನು ಹಾಗೂ ರುಕ್ಸಾನನನ್ನು ಕೊಂದು ಸುಟ್ಟು ಹಾಕಿ ಮರ್ಡರ್ ಮಾಡಿರೋಂಥ ಪ್ರದೀಪ್ ಆಗಿರ್ಬೋದು, ಇಬ್ಬರು ಆರೋಪಿಗಳು. ಇವರಿಬ್ಬರನ್ನ ಕೂಡಲೇ ಬಂಧಿಸಿ ಅವರ ವಿರುದ್ಧ ಕಠಿಣವಾದ ಕ್ರಮವನ್ನು ಜಾರಿಗೆ ತರಬೇಕಂತ ಹೇಳಿಬಿಟ್ಟು, ಅವರಿಗೆ ಗಲ್ಲಿಗೇರಿಸ್ಬೇಕಂತ ಹೇಳಿಬಿಟ್ಟು ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಹೆಣ್ಮಕ್ಳು ಯಾರದೇ ಆಗಿರ್ಬೋದು, ಜಾತಿ ಇದರಲ್ಲಿ ಜಾತಿ ಭೇದಿ ಭೇದ ಏನೂ ಇಲ್ಲ, ಹೆಣ್ಮಕ್ಳು ಯಾರದೇ ಆಗಿರ್ಬೋದು ಹೆಣ್ಮಕ್ಳೇ. ಆದ್ದರಿಂದಾಗಿ ನಾವು ನಿಮಗೆ ಈ ಮೂಲಕ ಏನು ತಿಳಿಸ್ಕೊಳ್ತಾ ಇದ್ದೀವಿ ಅಂದರೆ, ದಯವಿಟ್ಟು ಆದಷ್ಟು ಬೇಗನೆ ಇವರಿಬ್ಬರನ್ನ ಆರೋಪಿಗಳನ್ನ ಬಂಧಿಸಿ ಗಲ್ಲಿಗೇರಿಸ್ಬೇಕಂತ ಹೇಳಿಬಿಟ್ಟು ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಸರ್, ಈ ಕೊಲೆ ಆಗಿದೆ ಅಲ್ಲ, ನೇಹ ಕೊಲೆ ಆದಮೇಲೆ ಇನ್ನೊಬ್ಬ ಕೊಲೆ ಏನು ಹೇಳಿದ್ದು? ರುಕ್ಸಾನ ಅಂತ ಹೇಳ್ಬಿಟ್ಟು. ಎಲ್ಲಿ ಆಗಿರುತ್ತೆ ಇದು? ರುಕ್ಸಾನ ಹೇಳ್ಬಿಟ್ಟು ಬೆಂಗಳೂರಲ್ಲಿ ಆಗಿದೆ ಸರ್. ಇದು ಎಷ್ಟು ದಿನ ಆಯಿತು ಅದಾಗಿ? ಅದು ಸರ್, ಇದೆಲ್ಲ ಒಂದು 10 ದಿನದೊಳಗಡೆನೆ, ಒಂದು ವಾರದೊಳಗಡೆ ಆಗಿರೋದು. ಆದ್ದರಿಂದಾಗಿ ಇಬ್ಬರಿಗೂ ಜಸ್ಟಿಸ್ ಸಿಗಲೇಬೇಕು. ಅವ್ರ ಪಾಪ ಇಬ್ಬರು ಎಂಗೇಜರ್ಸು, ಹೆಣ್ಮಕ್ಳು ಬಂದುಬಿಟ್ಟು ಎಂಗೇಜರ್ಸ್ ಅವರು ಏಜಲ್ಲಿ ಅವ್ರಿಗೆ ಮರ್ಡರ್ ಆಗಿದೆ. ಅವ್ರ ಆರೋಪಿಗಳ ವಿರುದ್ಧ ಅವ್ರು ಯಾವುದೇ ಒಂದು ಧರ್ಮದವರಾಗಿರ್ಬೋದು, ನಮಗೆ ಎಲ್ಲರೂ ಒಂದೇ. ಇದು ಭಾರತ ದೇಶ, ಸಂವಿಧಾನದ ದೇಶ, ಅಂಬೇಡ್ಕರ್ ಅವ್ರ ದೇಶ. ಆದ್ದರಿಂದಾಗಿ ಯಾರೇ ಆಗಿರ್ಬೋದು ಅವ್ರನ್ನ ಕಠಿಣವಾದ ಕ್ರಮವನ್ನು ತಗೊಬೇಕಂತ ಹೇಳಿಬಿಟ್ಟು ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಸರ್. ತಾವು ಏನಾಗಿದ್ದೀರಾ? ತಾವು ಸಮಾಜ ಸೇವಕರ ಕಮಿಟಿ ಯಾವುದನ್ನ ಸಮಿತಿ? ನಾವು ಇದರಲ್ಲಿ ಏನು ಹೇಳೋದಿಲ್ಲ ಸರ್. ನಾವೆಲ್ಲರೂ ಇವಾಗ ಸದ್ಯಕ್ಕೆ ಭಾರತೀಯರು, ನಾವು ಭಾರತ ದೇಶದಲ್ಲಿದ್ದೀವಿ, ನಾವು ಭಾರತೀಯರಾಗಿದ್ದೀವಿ.